ಬೇರೆ ಬೇರೆ ಅಲ್ಟಿಮೇಟ್ ಡಿಸೈನ್ಸ್ ಗಳು ಅವೈಲೇಬಲ್ ಇದೆ ಸ್ಕೈ ಇರ್ಬೋದು ಫಾರೆಸ್ಟ್ ಇರ್ಬೋದು ಫ್ಲಾವರ್ಸ್ ಬಟರ್ಫ್ಲೈಸ್ ವಾಟರ್ ಫಾಲ್ಸ್ ಇನ್ನು ಅನೇಕ ಡಿಸೈನ್ಸ್ ಅಥವಾ ಅಥವಾ ಫ್ಲೇನ್ ಪ್ಲೇನ್ ಎಲ್ಲ ಡಿಸೈನ್ಸ್ ಇದರಲ್ಲಿ ಅವೈಲೇಬಲ್ ಇರುತ್ತೆ ಬಟ್ ನೀವು ಚೂಸ್ ಮಾಡಬೇಕಾದ್ರೆ ಹೈ ಕ್ವಾಲಿಟಿ ಹೌದು ವೀಕ್ಷಕರ ಹೈ ಕ್ವಾಲಿಟಿ ಫ್ಯಾಬ್ರಿಕ್ ಹೈ ರೆಸೊಲ್ಯೂಷನ್ ಇರುವಂತಹ ಡಿಸೈನ್ಸ್ ಚೂಸ್ ಮಾಡಬೇಕಾಗುತ್ತೆ ಈ ರೀತಿ ಸ್ಟ್ರೆಚ್ ಸ್ಟ್ರೆಚ್ ಸೀಲಿಂಗ್ ಅನ್ನು ನೀವು ಸ್ಕ್ವರು ರೆಕ್ಟ್ಯಾಂಗಲ್ಲು ಓವಲ್ಲು ಸರ್ಕ್ಯುಲರು ಎಲ್ಲ ರೀತಿಗಳಲ್ಲೂ ಕೂಡ ನೀವು ಇಲ್ಲಿ ಮಾಡ್ಬೋದು ವೀಕ್ಷಕರೇ ಹಾಗಾದರೆ ಇದು ಎಲ್ಲಿಗೆ ಸೂಕ್ತ ಅಂತ ಹೇಳಿದ್ರೆ ಹೋಟೆಲ್ಗಳಿಗೆ ಮನೆಗಳಿಗೆ ವೆಡ್ಡಿಂಗ್ ವೆನ್ಯೂಗಳಿಗೆ ಆಫೀಸಸ್ಗಳಿಗೆ ಎಲ್ಲ ಕಡೆಯೂ ಕೂಡ ನೀವು ಇದನ್ನು ಮಾಡಿಸ್ಬೋದು ಲುಕ್ ಅಂತೂ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬೋದು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಂಗೆ ಕನ್ನಡಕೋರ ಬಂದಿನ ಒಂದು ಹೊಸ ಒಡೆ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ ವೀಕ್ಷಕರೇ ಪಕ್ಕದಲ್ಲಿ ನೋಡ್ತಾ ಇದ್ರೆ ಇಮೇಜಸ್ ಸೊ ಇದನ್ನ ಸ್ಟ್ರೆಚ್ ಸೀಲಿಂಗ್ ಅಂತ ಹೇಳ್ತಾರೆ ಆಲ್ರೆಡಿ ನೀವು ಅನೇಕ ರೀಲ್ಸ್ಗಳಲ್ಲಿ ಶಾರ್ಟ್ಸ್ಗಳಲ್ಲಿ ಈ ತರ ಸೀಲಿಂಗ್ಸ್ ಅನ್ನ ನೋಡಿರ್ತಾರೆ ಎಲ್ಲರೂ ಅದನ್ನ ನೆಡ್ಕೊಳಂಗೆ ಜಗ್ತಾ ಇರ್ತಾರೆ ಎಸ್ ಇದನ್ನ ಸ್ಟ್ರೆಚ್ ಸೀಲಿಂಗ್ ಅಂತ ಹೇಳ್ತಾರೆ ಹಾಗಾದ್ರೆ ಈ ಸ್ಟ್ರೆಚ್ ಸೀಲಿಂಗ್ ಅಂದ್ರೆ ಏನು ಯಾವ ರೀತಿ ಮಾಡುವಂಥದ್ದು ಕಾಸ್ಟ್ ಎಷ್ಟಾಗುತ್ತೆ ಪ್ರತಿಯೊಂದು ವಿಚಾರವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇದು ಆ್ಯಕ್ಚುಲಿ ಯುರೋಪಿಯನ್ ಮಟೀರಿಯಲ್ಲು ಹೌದು ವೀಕ್ಷಕರೇ ಇದು ಯುರೋಪಿಂದ ಬಂದಿರುವಂಥ ಮಟೀರಿಯಲ್ಲು ಫಾರಿನಲ್ಲಿ ಮುಂಚೆಯೇ ಇದೆ ಇದು ಅಬ್ರಾಡ್ಸಲ್ಲಿ ಮುಂಚೆಯಿಂದಲೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ಈ ರೀತಿ ಸ್ಟ್ರೆಚ್ ಸೀನಿಂಗಲ್ಲಿ ನಿಮಗೆ ಮೂರು ಪಾರ್ಟ್ಸ್ ಬರುತ್ತೆ ಕಾಂಪೋನೆಂಟ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು ಮೊದಲನೇದಾಗಿ ಬರುವಂಥದ್ದು ಪೆರಿಮೀಟರ್ ಟ್ರ್ಯಾಕ್ಸ್ ಸುತ್ತಲೂ ಬರುವಂತಹ ಪೆರಿಮೀಟರ್ ಟ್ರ್ಯಾಕ್ಸ್ಗಳಿದೆ ಇದೆ ಇದು ಏನು ಒಳಗಡೆ ಸೀಲಿಂಗ್ ಇರುತ್ತೆ ಅದನ್ನು ಹಿಡ್ಕೊಳ್ಳುವಂತಹ ಕೆಲಸವನ್ನ ಇಲ್ಲಿ ಮಾಡುತ್ತೆ ಅಂತ ಹೇಳ್ಬೋದು ಎರಡನೇದಾಗಿ ಬರುವಂಥದ್ದು ಫ್ಯಾಬ್ರಿಕ್ ಮೇಮ್ರೇನ್ ಫ್ಯಾಬ್ರಿಕ್ ಬರುತ್ತೆ ಜೀರೋ ಪಾಯಿಂಟ್ ಟೂ ಎಮ್ ಎಂ ಇಲ್ಲಿ ಇರುವಂಥದ್ದು ವೀಕ್ಷಕರೇ ಇದು ಸ್ಟ್ರೆಚ್ ಮಾಡಿ ಇದನ್ನ ನಿಮ್ಮ ಪೆರಿಮಿಟ್ರಿಕ್ ಟ್ರ್ಯಾಕ್ಗಳಲ್ಲಿ ಫಿಟ್ ಮಾಡಲಾಗುತ್ತೆ ವೀಕ್ಷಕರೇ ಅಂಡ್ ಮೂರನೇದಾಗಿ ಬರುವಂಥದ್ದು ಸೀಲಿಂಗ್ ಲೈಟ್ಗಳು ಎಲ್ ಇ ಡಿ ಮಾಡ್ಯೂಲ್ಗಳು ನೀವು ಟಿ ಟಿವಿ ಹಾಳಾಯ್ತು ಅಂದ್ಕೊಳ್ಳಿ ಡಿಸ್ಪ್ಲೇ ಹೋಯ್ತು ಅಂದ್ಕೊಳ್ಳಿ ಡಿಸ್ಪ್ಲೇ ತೆಗೆದಾಗ ಒಳಗಡೆ ಲೈಟ್ 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 ತುಂಬಾ ಲೈಟ್ಸ್ ಗಳಿರುತ್ತೆ ಗೊತ್ತಾಗುತ್ತೆ ಅದನ್ನ ಎಲ್ ಇ ಡಿ ಮಾಡ್ಯೂಲ್ಸ್ ಅಂತ ಹೇಳ್ತಾರೆ ಆ ರೀತಿ ಮಾಡ್ಯೂಲ್ಸ್ ಗಳನ್ನ ಇದ್ರ ಒಳಗಡೆ ಫಿಟ್ ಮಾಡಲಾಗುತ್ತೆ ವೀಕ್ಷಕರೇ ಮಹಾಲಕ್ಷ್ಮಿ ಪ್ರಸನ್ನಳಾಗಿ ಆರ್ ಸಿ ಸಿ ರೂಪದಲ್ಲಿ ವರ ನೀಡಲು ಬಂದಿದ್ದಾಳೆ ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟೋಕೆ ಸಮರ್ಥವಾದ ಕನ್ಸ್ಟ್ರಕ್ಷನ್ ಕಂಪನಿನ ಹುಡುಕ್ತಾ ಇದ್ದೀರಾ ಕಡಿಮೆ ವೆಚ್ಚದಲ್ಲಿ ಬೆಚ್ಚನೆಯ ಮನೆ ಕಟ್ಟಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆರ್ ಸಿ ಸಿ ವತಿಯಿಂದ ಹದಿನೈದು ಗ್ರಾಮ್ ತನಕ ಗೋಲ್ಡ್ ಕಾಯಿನ್ ಫ್ರೀ ಹಾಗಿದ್ರೆ ಇನ್ಯಾಕೆ ತಡ ನಿಮ್ಮ ಕೆಲಸ ಮಾಡಿಕೊಂಡೆ ಕನಸಿನ ಮನೆ ಕಟ್ಟಿಸ್ಕೊಳ್ಳಿ ಎನ್ಕ್ವೈರಿಗೆ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ಕೊಡಿ ಸುಂದರ ವಿಶ್ವಾಸವೇ ನಮ್ಮ ವಿಳಾಸ ಮೊದಲೇದಾಗಿ ಇದನ್ನ ಇನ್ಸ್ಟಾಲೇಷನ್ ಮಾಡುವುದು ಹೇಗೆ ಫಾರ್ ಎಕ್ಸಾಂಪಲ್ ನೋಡಿ ನಿಮ್ಮ ಮನೆಯಲ್ಲಿ ಮಾಡಿಸ್ಬೇಕಾದ್ರೆ ಸುತ್ತಲೂ ಬಾರ್ಡರ್ ಮಾಡಿಸ್ತೀರಾ ತಾನೆ ಎಸ್ ಇದೇ ರೀತಿ ಬಾರ್ಡರ್ ಕೂಡ ಇಲ್ಲಿ ಮಾಡಲಾಗುತ್ತೆ ವೀಕ್ಷಕರೇ ಅಂಡ್ ಇಲ್ಲಿ ತುಂಬ ಗಟ್ಟಿಯಾಗಿರುವಂತಹ ಫ್ಲೈಯಿಂದ ಮಾಡಿರುವಂತಹ ಬಾರ್ಡರ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಆ್ಯಂಡ್ ಇದು ಸೀಲಿಂಗಿಂದ ಸಿಕ್ಸ್ ಇಂಚಸ್ ಡೌನ್ ಇರಬೇಕು ಮೇಲ್ಗಡೆ ಸೀಲಿಂಗ್ ಇದೆ ಅಲ್ಲ ಒರಿಜಿನಲ್ ಸೀಲಿಂಗಿಂದ ಆರು ಇಂಚ್ ಡೌನ್ವರೆಗೆ ನಿಮಗೆ ಸುತ್ತಲೂ ನಿಮಗೆ ಒಂದು ಬಾರ್ಡರ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಆ್ಯಂಡ್ ಅಲ್ಲಿ ನಿಮಗೆ ಪೆರಿಮೀಟರ್ ಟ್ರ್ಯಾಕ್ಸ್ಗಳನ್ನು ಇನ್ಸ್ಟಲೇಷನ್ ಮಾಡಲಾಗುತ್ತೆ ಆ್ಯಂಡ್ ನಿಮ್ಮ ಏನು ಒರಿಜಿನಲ್ ರೂಫ್ ಇದೆ ಅಲ್ಲಿ ಎಲ್ ಇ ಡಿ ಮಾಡ್ಯೂಲ್ಗಳನ್ನು ಎಲ್ ಇ ಡಿ ಮಾಡ್ಯೂಲ್ಗಳನ್ನು ಫಿಕ್ಸ್ ಮಾಡಲಾಗುತ್ತೆ ಆ್ಯಂಡ್ ಅದರ ಮೇಲ್ಗಡೆ ಫ್ಯಾಬ್ರಿಕನ್ನು ಇಲ್ಲಿ ಯೂಸ್ ಮಾಡಲಾಗುತ್ತೆ ವೀಕ್ಷಕರೇ ಹೌದು ಒಂದು ಪ್ಯಾ ಸ್ಟ್ರೆಚಬಲ್ ಫ್ಯಾಬ್ರಿಕ್ ಬರುತ್ತೆ ಅದನ್ನು ಎಲ್ಲ ಕಡೆ ಎಳೆದು ಬಿಟ್ಟು ಸ್ಟ್ರೆಚ್ ಮಾಡಿ ಸಿಕ್ಸ್ಬಿಟ್ಟು ಒಂದು ಸೂಪರ್ ಆಗಿರುವಂತಹ ಡಿಸೈನನ್ನು ಇಲ್ಲಿ ತರಲಾಗುತ್ತೆ ವೀಕ್ಷಕರೇ ಆ್ಯಂಡ್ ಈ ಫ್ಯಾಬ್ರಿಕ್ ಏನಿರುತ್ತೆ ಇದು ಸೆಮಿ ಟ್ರಾನ್ಸ್ಪರೆಂಟ್ ಅಂತ ಹೇಳ್ಬೋದು ಜೊತೆಯಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಆದ್ರಿಂದ ಏನಾಗುತ್ತೆ ಅಂತಂದರೆ ಹೊರಗಡೆ ಇರುವಂಥ ಲೈಟ್ ಒಳಗಡೆ ಇರುವಂಥ ಲೈಟ್ ಹೊರಗಡೆ ಕಂಪ್ಲೀಟಾಗಿ ಬರೋದಿಲ್ಲ ಅರ್ಧಕ್ಕೆ ಅರ್ಧ ಪಾಸಾಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅದರಲ್ಲಿ ಇರುವಂತಹ ಡಿಸೈನ್ಸು ಇಲ್ಲಿ ಸೂಪರಾಗಿ ಹೊರಗಡೆ ಬರುತ್ತೆ ವೀಕ್ಷಕರೇ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬೇರೆ 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 ಅಲ್ಟಿಮೇಟ್ ಡಿಸೈನ್ಸ್ಗಳು ಅವೈಲೇಬಲ್ ಇದೆ ಸ್ಕೈ ಇರ್ಬೋದು ಫಾರೆಸ್ಟ್ ಇರ್ಬೋದು ಫ್ಲಾವರ್ಸು ಬಟರ್ಫ್ಲೈಸು ಫಾಲ್ಸು ಇನ್ನು ಅನೇಕ ಡಿಸೈನ್ಸ್ಗಳು ಅಥವಾ ಅಥವಾ ಪ್ಲೇನ್ ಬೇಕಾದರೆ ಫ್ಲೇನು ಎಲ್ಲ ಡಿಸೈನ್ಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ ಬಟ್ ನೀವು ಚೂಸ್ ಮಾಡಬೇಕಾದ್ರೆ ಹೈ ಕ್ವಾಲಿಟಿ ಹೌದು ಇಷ್ಟಕ್ಕೆ ಹೈ ಕ್ವಾಲಿಟಿ ಫ್ಯಾಬ್ರಿಕ್ ಹೈ ರೆಸೊಲ್ಯೂಷನ್ ಇರುವಂತಹ ಡಿಸೈನ್ಸ್ಗಳನ್ನು ಚೂಸ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಒಂದು ರಿಯಲಿಸ್ಟಿಕ್ ಲುಕ್ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಬರುವಂಥದ್ದು ಎಲ್ ಇ ಡಿ ಮಾಡ್ಯೂಲ್ಗಳು ಇದ್ರ ಒಳಗಡೆ ಹಾಕ್ತಿರೋ ಗೊತ್ತಾ ಎಲ್ ಇ ಡಿ ಮಾಡ್ಯೂಲ್ಗಳು ಅದು ಕೂಡ ಬ್ರ್ಯಾಂಡೆಡ್ ಒಳ್ಳೆ ಕಂಪ್ನಿ ಬ್ರ್ಯಾಂಡೆಡನ್ನು ಹಾಕಬೇಕಾಗುತ್ತೆ ಗ್ಯಾರಂಟಿ ವಾರಂಟಿ ಇರೋಂಥ ಎಲ್ ಡಿ ಮಾಡ್ಯೂಲ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ವೀಕ್ಷಕರೇ ಯಾಕಂತಂತಂದ್ರೆ ಒಂದು ವೇಳೆ ಲೋ ಕ್ವಾಲಿಟಿ ಎಲ್ ಇ ಡಿ ಮಾಡ್ಯೂಲ್ ಯೂಸ್ ಮಾಡಿದ್ರೆ ಲೈಟ್ ಅನ್ನು ಯೂಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ಹಾಳಾಯ್ತು ಪದೇ ಪದೇ ಹಾಳಾಯ್ತು ಅಂತಂದ್ರೆ ನೀವು ಫ್ಯಾಬ್ರಿಕ್ ಅನ್ನು ತೆಗೆದು ಹಾಕಿ ಮಾಡಬೇಕಾಗತ್ತೆ ಅಂಡ್ ಅದು ತುಂಬ ಕಷ್ಟದ ಕೆಲಸ ರಗಳ ಕೆಲಸ ಅಂತ ಹೇಳ್ಬೋದು ಜೊತೆಯಲ್ಲಿ ನೀವು ಏನು ಇನ್ಸ್ಟಾಲೇಷನ್ ಮಾಡಿರ್ತಾರೆ ಅವ್ರನ್ನ ಪದೇ ಪದೇ ಕರ್ಸಬೇಕಾಗತ್ತೆ ಚಾರ್ಜಸ್ ಜಾಸ್ತಿ ಆಗುತ್ತೆ ಅದ್ರ ಬದಲು ಹಾಕಿಸೋ ಟೈಮಲ್ಲಿ ಒಳ್ಳೆ ಎಲ್ ಇ ಡಿ ಮಾಡ್ಯೂಲು ಒಳ್ಳೆ ಫ್ಯಾಬ್ರಿಕ್ ಅನ್ನು ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ಬಾರ್ಡರ್ ಎಲ್ಲ ಏನು ತೊಂದರೆ ಆಗೋದಿಲ್ಲ ಜೊತೆಲಿ ಟ್ರ್ಯಾಕ್ ಕೂಡ ಏನು ಸಮಸ್ಯೆಗಳಾಗುವುದಿಲ್ಲ ಫ್ಯಾಬ್ರಿಕ್ ಜೊತೆಯಲ್ಲಿ ಒಳಗಿಡುವಂತಹ ಎಲ್ ಡಿ ಮಾಡ್ಯೂಲ್ಗಳಲ್ಲಿ ಸಮಸ್ಯೆ ಬರುವಂತದ್ದು ಫ್ಯಾಬ್ರಿಕಲ್ಲೂ ನಿಮ್ಗೆ ಏನಂತ ಸಮಸ್ಯೆ ಬರೋದಿಲ್ಲ ಎಲ್ ಇ ಡಿ ಮಾಡ್ಯೂಲ್ ಲೈಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರ ಜೊತೆಯಲ್ಲಿ ನಿಮ್ಮ ಫ್ಯಾಬ್ರಿಕಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ಮ್ಯಾಟ್ ಸ್ಯಾಟಿನ್ ಹೈ ಗ್ಲೋಸು ಪರ್ಪೊರೇಟೆಡ್ ಈ ರೀತಿ ಆಪ್ಷನ್ಸ್ ಅವೈಲೇಬಲ್ ಇದೆ ಅಂಡ್ ಈ ರೀತಿ ಸ್ಟ್ರೆಚ್ ಸ್ಟ್ರೆಚ್ ಸೀಲಿಂಗ್ ಅನ್ನು ನೀವು ಸ್ಕ್ವರು ರೆಕ್ಟ್ಯಾಂಗಲ್ಲು ಓವಲ್ಲು ಸರ್ಕ್ಯುಲರು ಇವೆಲ್ಲ ರೀತಿಗಳಲ್ಲೂ ಕೂಡ ನೀವು ಇಲ್ಲಿ ಮಾಡ್ಬೋದು ವೀಕ್ಷಕರೇ ಹಾಗಾದರೆ ಇದು ಎಲ್ಲಿಗೆ ಸೂಕ್ತ ಅಂತ ಹೇಳಿದ್ರೆ ಹೋಟೆಲ್ಗಳಿಗೆ ಮನೆಗಳಿಗೆ ವೆಡ್ಡಿಂಗ್ ವೆನ್ಯೂಗಳಿಗೆ ಆಫೀಸಸ್ಗಳಿಗೆ ಎಲ್ಲ ಕಡೆನೂ ಕೂಡ ನೀವು ಇದನ್ನು ಮಾಡಿಸ್ಬೋದು ಲುಕ್ ಅಂತೂ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬೋದು ಬಟ್ ಭಾರತದಲ್ಲಿ ಇವಾಗ ಇಂಟ್ರೊಡ್ಯೂಸ್ ಆಗ್ತಾ ಇರುವಂಥದ್ದು ಇದು ಹೌದು ವೀಕ್ಷಕರು ಇವಾಗ ಇವಾಗ ರೀಲ್ಸು ಮತ್ತು ಶಾರ್ಟ್ಸೆಲ್ಲ ನೋಡ್ತಾ ಇರ್ತೀರ ಭಾರತದಲ್ಲಿ ಇವಾಗ ಇದು ಇಂಟ್ರೊಡ್ಯೂಸ್ ಆಗ್ತಾ ಇರುವಂಥದ್ದು ಸೊ ಆದ್ದರಿಂದ ಸಮಸ್ಯೆ ಏನು ಅಂತಂತಂದರೆ ಇಲ್ಲಿ ಲಿಮಿಟೆಡ್ ಸಪ್ಲೈಯರ್ಸ್ಗಳಿದ್ದಾರೆ ಇದನ್ನು ಮಾಡ್ಕೊಡೋರು ಇರ್ಬೋದು ಆ್ಯಂಡ್ ಸಪ್ಲೈ ಮಾಡೋರು ಇರ್ಬೋದು ಇನ್ಸಲೇಷನ್ ಮಾಡೋದು ಎಲ್ಲದು ಕೂಡ ಲಿಮಿಟೆಡಲ್ಲಿದೆ ಲಿಮಿಟೆಡಲ್ಲಿ ಇರೋದ್ರಿಂದ ಪ್ರೈಸ್ ಜಾಸ್ತಿ ಇದೆ ವೀಕ್ಷಕರೇ ಹೌದು ಮಾಡಿಕೊಡೋರು ಮಟೀರಿಯಲ್ ಲಿಮಿಟೆಡ್ ಇರೋದ್ರಿಂದ ಆಲ್ಮೋಸ್ಟ್ ಫ್ರಾನ್ಸಿಂದೆಲ್ಲ ಬರಬೇಕಿದು ಸೊ ಆದ್ದರಿಂದ ರೇಟ್ ತುಂಬ ಜಾಸ್ತಿ ಹಾಗಾದರೆ ಇದರ ಪ್ರೈಝ್ ಏನಿರುತ್ತೆ ವೀಕ್ಷಕರೇ ಇಲ್ಲಿ ಓವರ್ ಆಗಿ ಹೇಳ್ತೀನಿ ನಾನು ನಿಮಗೆ ಫ್ಯಾಬ್ರಿಕ್ಕು ಚಾನಲ್ಲು ಇನ್ಸಲೇಷನ್ನು ಎಲ್ಲ ಸೇರಿದ್ರೂ ಕೂಡ ನಿಮಗೆ ಆರುನೂರರಿಂದ ಎಂಟುನೂರು ರೂಪಾಯಿವರೆಗೆ ಬಿತ್ ಇನ್ಸಲೇಷನ್ ಪರ್ ಸ್ಕ್ವಾರ್ ಫೀಟ್ ಆಗುತ್ತೆ ವೀಕ್ಷಕರೇ ತುಂಬ ಜಾಸ್ತಿನೇ ನನಗೆ ಗೊತ್ತು ಆದರೂ ಕೂಡ ನಿಮ್ಮ ಮನೆಗೆ ಒಂದು ಯೂನಿಕ್ ಲುಕ್ ಬೇಕು ಸ್ಟ್ರೆಚ್ ಸೀಲಿಂಗ್ ಹೊಸದಾಗಿ ಬಂದಿದೆ ಬಂದವರೆಲ್ಲ ಏನು ಗುರು ಹಿಂಗಿದೆ ಅಂತ ನೋಡ್ತಾ ಇರಬೇಕು ಅಂತಂತಂದರೆ ಡೆಫಿನೆಟ್ಲಿ ನೀವು ಇದನ್ನ ಮಾಡಿಸ್ಬೋದು ಆರುನೂರಿಂದ ಎಂಟುನೂರು ರೂಪಾಯಿ ಪರ್ ಸ್ಕ್ವಾರ್ ಫೀಟ್ ಇನ್ನೊಂದೇನು ಅಂತಂತಂದರೆ ಆರ್ನೂರಿಂದ ಎಂಟ್ನೂರು ರೂಪಾಯಿ ಸ್ವಾರ್ ಫೀಟ್ ಹೌದು ಆದರೆ ನೀವು ಎಷ್ಟು ಮಾಡಿಸ್ತಾ ಇದ್ರ ಎಷ್ಟು ದೊಡ್ಡದು ಮಾಡಿಸ್ತಾ ಇರೋದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಜಾಸ್ತಿ ಏನು ಹೋಗೋದಿಲ್ಲ ಜಸ್ಟ್ ಕೆಲವೊಬ್ಬರು ಏನು ಮಾಡ್ತಾರೆ ಲೈಕ್ ನೈನ್ ಬೈ ಏಯ್ಟ್ ಮಾಡ್ಸೋರು ಇರ್ತಾರೆ ಸಿಕ್ಸ್ ಬೈ ಸೆವೆನ್ ಮಾಡಿಸೋರು ಇರ್ತಾರೆ ಚಿಕ್ಕ ಜಾಗದಲ್ಲಿ ಮಾಡಿಸೋರು ಇರ್ತಾರೆ ಆವಾಗ ನಿಮಗೆ ಕಾಸ್ಟ್ ಇಲ್ಲಿ ಕಟಿಂಗ್ ಆಗುತ್ತೆ ವೀಕ್ಷಕರೇ ಗೊತ್ತಾಯ್ತಲ್ವಾ ಸ್ಕ್ವರ್ ಫೀಟ್ ಕಮ್ಮಿ ಬಂದಷ್ಟು ನಿಮಗೆ ಒಳ್ಳೆಯದು ಒಳ್ಳೆಯದು ಕಮ್ಮಿ ರೇಟಲ್ಲಿ ಮಾಡಿಸ್ಬೋದು ಇನ್ನು ಇದರ ಗ್ಯಾರಂಟಿ ವಾರಂಟಿ ಎಷ್ಟಿರುತ್ತೆ ಯೂಶುವಲಿ ಕಂಪ್ನಿ ಕಡೆಯಿಂದ ಲೈಟ್ಗೆ ವಾರಂಟಿ ಎರಡರಿಂದ ಮೂರು ವರ್ಷ ಇರುತ್ತೆ ಆ್ಯಂಡ್ ಫ್ಯಾಬ್ರಿಕ್ನ ವಾರಂಟಿ ಹತ್ತತ್ರ ಐದು ವರ್ಷದವರೆಗೆ ನಿಮಗೆ ವಾರಂಟಿ ಕೂಡ ಸಪ್ಲೈಯರ್ಸ್ಗಳು ಇಲ್ಲಿ ಕೊಡ್ತಾರೆ ವೀಕ್ಷಕರೇ ಹಾಗಾದರೆ ಮೇಂಟೆನೆನ್ಸ್ ಏನಾದರೂ ಇರುತ್ತಾ ವೀಕ್ಷಕರೇ ಲೈಟ್ ಅನ್ನೋದು ಬಿಟ್ಟರೆ ಲೈಟ್ ಏನಾದರೂ ಸಮಸ್ಯೆ ಆದರೆ ತೆಗಿಬೇಕು ಬಿಟ್ರೆ ಬೇರೆ ಯಾವುದೇ ರೀತಿಯ ಮೇಂಟೆನೆನ್ಸ್ಗಳು ಕೂಡ ಇಲ್ಲಿ ನಿಮಗೆ ಇರೋದಿಲ್ಲ ವೀಕ್ಷಕರೇ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಬರ್ತಾ ಇರುವಂಥದ್ದು ಒಂದು ವೇಳೆ ಫ್ಯಾಬ್ರಿಕ್ ಏನಾದರೂ ಹಾಳಾಯಿತು ಫ್ಯಾಬ್ರಿಕ್ ಯೂಶ್ವಲಿ ನೀವು ಬಾಲ್ ತಗೊಂಡು ಹೊಡೀರಿ ಟಚ್ ಮಾಡಿರಿ ಏನೂ ಆಗೋದಿಲ್ಲ ತೊಂದರೆನೇ ಇಲ್ಲ ಆದರೆ ಶಾರ್ಪ್ ಆಬ್ಜೆಕ್ಟಿಂದ ನೈಫಿಂದ ಏನಾದರೂ ಶಾರ್ಪ್ ಆಬ್ಜೆಕ್ಟಿಂದ ಕಟ್ ಮಾಡಿದ್ರೆ ಕಟ್ ಆಗುತ್ತೆ ಫ್ಯಾಬ್ರಿಕ್ ಅದೊಂದೇ ಒಂದು ಕಾರಣದಿಂದ ಫ್ಯಾಬ್ರಿಕ್ ಇದಾಗಬಹುದು ಒಂದು ವೇಳೆ ನಾಳೆ ದಿನ ಡಿಸೈನ್ ಹಳೇದಾಯಿತು ಅಥವಾ ಫ್ಯಾಬ್ರಿಕ್ ಕಟ್ ಆಯಿತು ಅಂತಂದರೆ ಓನ್ಲಿ ಫ್ಯಾಬ್ರಿಕ್ ಅನ್ನು ಕೂಡ ನೀವು ಇಲ್ಲಿ ಚೇಂಜಸ್ ಮಾಡಬಹುದು ಈ ಫ್ಯಾಬ್ರಿಕ್ನ ಬೆಲೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಸ್ಕಾರ್ ಫೀಟ್ ಅರ್ಧ ಬೆಲೆ ನಾನು ಹೇಳಿದ್ನಲ್ಲ ಆರುನೂರು ಎಂಟುನೂರು ರೂಪಾಯಿ ಆದರೆ ಅದ್ರಲ್ಲಿ ಅರ್ಧ ಭಾಗ ನಿಮಗೆ ಫ್ಯಾಬ್ರಿಕ್ಕಿಗೆ ಹೋಗುತ್ತೆ ಸೊ ಮುನ್ನೂರು ರೂಪಾಯಿ ಪರ್ ಸ್ಕ್ವಾರ್ ಫೀಟ್ ಮೂಲಕ ನೀವು ಓನ್ಲಿ ಫ್ಯಾಬ್ರಿಕ್ ಅನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಆ್ಯಂಡ್ ಇದು ನಿಮಗೆ ಎಷ್ಟು ವೈಡ್ ಆಗಿ ಮಾಡಿಸಬಹುದು ಕಟಿಂಗ್ ಜಾಯಿಂಟ್ ಬರ್ತೇನೆ ಎಷ್ಟು ವೈಡ್ ಆಗಿ ಮಾಡಿಸಬಹುದು ಅಂದ್ರೆ ಟೆನ್ ಫೀಟ್ ವೈಡ್ ಮಾಡಬಹುದು ಟೆನ್ ಬೈ ಟೆನ್ ಇದೆಯಲ್ಲ ಇದು ಮ್ಯಾಕ್ಸ್ ಒನ್ ಶೀಟ್ ಬರುವಂಥದ್ದು ಅದರ ನಂತರ ಮತ್ತೆ ನೀವು ಆ್ಯಡ್ ಆನ್ ಮಾಡಬೇಕಾಗುತ್ತೆ ಸೊ ಟೆನ್ ಫೀಟ್ ವೈಡ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳ್ಬೋದು ಅದರ ಒಳಗಡೆ ಯಾವ ಸೈಜ್ ಬೇಕಾದರೂ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ವೀಕ್ಷಕರೇ ಆ್ಯಂಡ್ ಈವನ್ ಇವಾಗ ಬೆಂಗಳೂರಲ್ಲೂ ಕೂಡ ಹೌದು ಮಾಡೋರು ಬಂದಿದ್ದಾರೆ ಡೆಫಿನೆಟ್ಲಿ ನಾನು ಅದನ್ನ ಸರ್ಚ್ ಮಾಡ್ತೀನಿ ಬೆಂಗಳೂರಲ್ಲಿದ್ದರೆ ಬೆಂಗಳೂರು ಇಲ್ಲ ಅಂತಂದರೆ ಬೆಂಗಳೂರಿಗೆ ಸರ್ವಿಸ್ ಕೊಡುವಂಥವ್ರು ಇದ್ರೆ ಫಾರ್ ಎಕ್ಸಾಂಪಲ್ ಚೆನ್ನೈ ಹೈದರಾಬಾದ್ ಮುಂಬೈ ಇಲ್ಲೆಲ್ಲ ತುಂಬಾ ಜನ ಇದ್ದಾರೆ ಸೊ ಅವರೇನಾದರೂ ಬೆಂಗಳೂರು ಸರ್ವಿಸ್ ಕೊಡ್ತಾ ಇದ್ದರೆ ಅವರ ನಂಬರನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಮನೆಗೂ ಕೂಡ ಸ್ಟ್ರೆಚ್ ಸೀಲಿಂಗ್ ಮಾಡಿಸ್ಬೋದು ಫಾರಿನ್ ಕಂಟ್ರೀಸ್ ಮಾಡುವಂಥ ಮಾಡುವಂತ ಸ್ಟ್ರೆಚ್ ಸೀಲಿಂಗ್ಸನ್ನು ಅನ್ನ ನಿಮ್ಮ ಮನೆಯಲ್ಲಿ ಮಾಡಿಸ್ಬೋದು ಬರೋ ಹೋಗೋರೆಲ್ಲರೂ ಕೂಡ ನಿಮ್ಮ ಮನೆ ಬಂದಾಗ ಸೀಲಿಂಗ್ ನೋಡ್ತಾ ಇರಬೇಕು ಆ ರೀತಿ ಲುಕ್ ನಿಮ್ಮ ಮನೆಗೆ ಕೊಡ್ಬೋದು ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೊಸ ಬಂದಿದೆ ಹೊಸ ಟ್ರೆಂಡ್ ಅಂತ ಹೇಳ್ಬೋದು ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು ಲೈಫ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಲುಕ್ ಕೂಡ ಸಖತ್ತಾಗಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಮನೆಗೂ ಇದು ಸೂಟ್ ಆಗುತ್ತೆ ವೀಕ್ಷಕರೇ ಸೊ ನೋಡಿದ್ರಲ್ಲ ನಿಮಗೋಸ್ಕರ ಅಷ್ಟು ಉತ್ತಮವಾದ ವೀಡಿಯೋ ತಂದಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗನ್ನು ಬೆಳೆಸಬೇಕು ನಮಸ್ಕಾರ